ಸ್ವಯಂ ಕೃಷಿಯಿಂದ ಮೇಲಕ್ಕೆ ಬಂದ ರಮೇಶ್ ಸಿಟಿಯಲ್ಲಿರುವ ಒಂದು ದೊಡ್ಡ ಮನೆಯಲ್ಲಿ ತಂದೆ ತಾಯಿಯರಾದ ಶಾರದಾ ಪ್ರಸಾದ್ ಹೆಂಡತಿ ಮಕ್ಕಳಾದ ಅನಾಮಿಕ ಭವ್ಯ ನವ್ಯರ ಜೊತೆ ಸೇರಿ ಸಂತೋಷದಿಂದ ಜೀವಿಸುತ್ತಿರುತ್ತಾನೆ. ಒಂದು ದಿನ ಶಾರದಾ ಪ್ರಸಾದರು ಮಗ ಸಂಪಾದಿಸಿದ ಆಸ್ತಿಯಲ್ಲಿ ಯಾರಿಗೆ ಹೆಚ್ಚಿನ ಭಾಗ ಬರೆಯುತ್ತಾನೆ ಅಂತ ಆಲೋಚಿಸುತ್ತಾ ಇದ್ದರು. ಅವರನ್ನು ನೋಡಿ ಕೋಪದಿಂದ ರಮೇಶ್ ನಿಲ್ಲಿಸಿ ಎಂದು ಕೂಗುತ್ತಾನೆ. ರಮೇಶ್ ಹಾಗೆ ಅನ್ನುತ್ತಲೇ ಶಾರದಾ ಪ್ರಸಾದರು ತಮ್ಮ ವಾದವನ್ನು ನಿಲ್ಲಿಸಿ ಕೋಪದಿಂದ ನೋಡುತ್ತಿರುವ ಮಗ ರಮೇಶನ ಕಡೆಗೆ ನೋಡುತ್ತಾರೆ. ರಮೇಶ್ ಕೂಗಿದ ಕೂಗಿಗೆ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುತ್ತಿದ್ದ ಅನಾಮಿಕ ಕೈಯಲ್ಲಿ ಸೌಟು ಹಿಡಿದುಕೊಂಡು ಓಡಿಕೊಳ್ಳುತ್ತಾ ಹಾಲಿಗೆ ಬರುತ್ತಾಳೆ. ಮನೆ ಮುಂದಿರುವ ಅಂಗಳದಲ್ಲಿ ಬಾಲ್ ಹಿಡಿದುಕೊಂಡು ಆಡುತ್ತಿರುವ ಮಕ್ಕಳು ಭವ್ಯ ನವ್ಯ ಕೂಡ ಗಾಬರಿ ಪಡುತ್ತಾ ಹಾಲಿಗೆ ಓಡಿಕೊಂಡು ಬರುತ್ತಾರೆ. ಎಲ್ಲರನ್ನೂ ನೋಡುತ್ತಾನೆ ರಮೇಶ್. ಟಾಮ್ ಅಂಡ್ ಜೆರಿ ಹಾಗೆ ಈ ವಾದ ಏನಕ್ಕಪ್ಪ, ವಿಷಯವೇನು ಹೇಳಿದೆ? ಮಗ ನನಗೆ ಬರಿತಾನೆ, ಮಗ ನನಗೆ ಬರಿತಾನೆ ಅಂತ ನಿಮ್ಮಲ್ಲೇ ನೀವೇ ಜಗಳ ಮಾಡ್ಕೊತಾ ಇದ್ದೀರಾ? ನಿಜಕ್ಕೂ ವಿಷಯ ಏನು ಹೇಳು ಶಾರದಾ? ಮಗ ಕೇಳ್ತಾ ಇದ್ದಾನಲ್ಲ, ಮತ್ತೆ ಮತ್ತೆ ಈ ಅವಕಾಶ ಬರಲ್ಲ. ಏನಿದ್ರು ಮಗ ಇದ್ದಾಗಲೇ ಕ್ಲಿಯರ್ ಆಗಿ ಮಾತಾಡು. ಮಾತಾಡ್ತೀನಿ, ನನಗೆ ಮಗ ಅಂದ್ರೆ ಭಯನಾ ಏನು? ಏ ಮಾತ್ರವೂ ಭಯಪಡದೆ ನಿಜಕ್ಕೂ ವಿಷಯ ಏನು ಅಂತ ಹೇಳಿ. ಮಗ ರಮೇಶು, ನೀನು ನಿನ್ನ ಕಾಲ ಮೇಲೆ ನಿಂತ್ಕೊಂಡು ಇಷ್ಟೊಂದು ಸಂಪಾದಿಸಿ ನಮ್ಮ ಕುಟುಂಬಕ್ಕೆ ಎಷ್ಟೋ ಗೌರವ ತಂದೆ. ನಿನ್ನನ್ನು ಹಡೆದಿದ್ದಕ್ಕೆ ನನ್ನ ಜನ್ಮ ಧನ್ಯವಾಯ್ತು ಕಣೋ. ಅಮ್ಮ ನಿಜಕ್ಕೂ ವಿಷಯಕ್ ಬಾರಮ್ಮ, ಏನೋ ಆಸ್ತಿ ಅಂತ ಇದ್ದೀರಾ ಏನು? ಈಗ ನಿಜವಾದ ವಿಷಯ ಏನು ಅಂದ್ರೆ, ಇಷ್ಟರವರೆಗೂ ನೀನು ಸಂಪಾದಿಸಿದ ಆಸ್ತಿಯಲ್ಲಿ ಕಾಲ್ ಭಾಗ ನಿಮ್ಮ ಅಪ್ಪನ ಹೆಸರಿಗೆ ಬರೆದು ಮಿಕ್ಕ ಮುಕ್ಕಾಲು ಭಾಗವನ್ನ ನನ್ನ ಹೆಸರ ಮೇಲೆ ಬರೀತಿ ಅಂತ ವಾದ ನಡೀತಾ ಇದೆ ಮಗು. ಅದಕ್ಕೆ ನೀನೇನಂತೀಯ? ನಾನು ಸಂಪಾದಿಸಿದ ಆಸ್ತಿಯಲ್ಲಿ ಚಿಲ್ಲರೆ ಕಾಸು ಕೂಡ ನಿಮ್ಮ ಹೆಸರ ಮೇಲೆ ಬರ್ದಿಲ್ಲ ಅಮ್ಮ, ಎಲ್ಲ ಅನಾಮಿಗಳಿಗೆ ನನ್ನ ಮಕ್ಕಳ ಹೆಸರ ಮೇಲೆ ಬರ್ದಿದ್ದೀನಿ. ಆ ಮಾತು ಕೇಳಿ ಶಾರದಾ ಪ್ರಸಾದ್ ಇಬ್ಬರು ಆಶ್ಚರ್ಯದಿಂದ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾರೆ. ಶಾರದಾ ಎಚ್ಚೆತ್ತುಕೊಂಡು ಸ್ವಲ್ಪ ಕೋಪ ತಂದುಕೊಳ್ಳುತ್ತಾಳೆ. ಅದೇನ್ ಮಗು, ಆಸ್ತಿ ಎಲ್ಲ ಅಪ್ಪ ಅಮ್ಮನ ಹೆಸರು ಮೇಲೆ ಮಾಡ್ತಾರೆ ಹೊರತು ಹೆಂಡತಿ ಮಕ್ಕಳ ಮೇಲೆ ಯಾಕೆ ಬರೀತ್ಯಾ? ಹೌದಮ್ಮ, ನಿಮ್ಮ ಹೆಸರಿನ ಮೇಲೆ ಬಿಡಿಬಿಡಿಯಾಗಿ ಯಾಕೆ ಬರೀಬೇಕು ಹೇಳು? ನೀವೇನು ಬೇರೆಯಾಗಿ ಬದುಕೋದಿಲ್ಲ, ಬೇಯಿಸ್ಕೊಂಡು ತಿನ್ನೋದಿಲ್ಲ. ಬದುಕಿರುವಷ್ಟು ಕಾಲ ನನ್ನ ಕಣ್ಣು ಮುಂದೆನೆ ಅಪ್ಪ ಯುವರಾಜನಾಗಿ ನೀನು ಮಹಾರಾಣಿಯಾಗಿ ಬದುಕಿರ್ತೀಯಮ್ಮ. ನಿಮ್ಮನ್ನ ನೋಡ್ಕೊಂಡು ನಾನು, ನನ್ನ ಹೆಂಡತಿ ಅನಾಮಿಕ, ನನ್ನ ಮಕ್ಕಳು ಭವ್ಯ ನವ್ಯ ಸಂತೋಷವಾಗಿ ಇರ್ತೀವಮ್ಮ ಎಂದು ಆದ್ರತೆಯಿಂದ ಕೂಡಿದ ಗಂಟಲಿನಿಂದ ಮಾತನಾಡಿದ ಮಗನನ್ನು ಪ್ರಸಾದ್ ಅರ್ಥ ಮಾಡಿಕೊಳ್ಳುತ್ತಾನೆ. ಶಾರದಳಿಗೆ ಮಾತ್ರ ಮೆಣಸಿನಕಾಯಿ ಅರ್ಧ ಹಾಗೆ ಆಗುತ್ತದೆ. ಇನ್ನು ಆ ದಿನದಿಂದ ಶಾರದ ಯಾವತ್ತಿಗೂ ಕೋಪದಲ್ಲೇ ಇರುತ್ತಾಳೆ. ಏನೋ ಒಂದು ತಪ್ಪು ಹಿಡಿದುಕೊಂಡು ಅನಾಮಿಕಳನ್ನು ಭವ್ಯ ನವ್ಯಳನ್ನು ದೂರ ಮಾಡುತ್ತಲೇ ಇರುತ್ತಾಳೆ. ಅದು ಹಿಡಿಸದ ಅನಾಮಿಕ ಒಂದು ದಿನ ಶಾರದಳನ್ನು ಕೇಳುತ್ತಾಳೆ. ಏನತ್ತೆ ಸುಮ್ಮನೆ ನನ್ನನ್ನು ಮಕ್ಕಳನ್ನು ಚೀಮಾರಿ ಹಾಕ್ತಾ ಇದ್ದೀರಾ? ಚೀಮಾರಿ ಹಾಕದೆ ನೀವು ತಾಯಿ ಮಕ್ಕಳಿಗೆ ಉಯ್ಯಾಲೆ ತೂಗ್ಬೇಕು ಅಂತೀಯಾ? ಏನು ಹಾಡು ಹೇಳ್ಬೇಕು ಅಂತೀಯಾ? ಯಾಕತ್ತೆ ಅಷ್ಟು ನಿಷ್ಠುರವಾಗಿ ಮಾತಾಡ್ತಾ ಇದ್ದೀರಾ? ನನ್ನ ಮಗ ಕಷ್ಟಪಟ್ಟು ಸಂಪಾದಿಸಿದ್ರೆ ನನ್ನನ್ನು ನನ್ನ ಗಂಡನನ್ನು ಪಕ್ಕಕ್ಕಿಟ್ಟು ನೀನು ನಿನ್ ಮಕ್ಕಳು ಹಂಚ್ಕೋತೀರಾ? ನನ್ನ ಮಗ ಸಂಪಾದಿಸಿದ ದುಡ್ಡಲ್ಲಿ ನಿನಗೂ ನಿನ್ ಮಕ್ಕಳಿಗೂ ಚಿಲ್ಲರೆ ಕಾಸು ಕೂಡ ಬರೋದಕ್ಕೆ ಬಿಡಲ್ವೇ ನೋಡು ಎಂದು ಕೋಪದಿಂದ ಹ್ಯಾಂಡ್ ಬ್ಯಾಗ್ ತೆಗೆದುಕೊಂಡು ಹೊರಗೆ ಹೊರಟು ಹೋಗುತ್ತಾಳೆ. ಹಾಲ್ನಲ್ಲಿ ಡೈನಿಂಗ್ ಟೇಬಲ್ ಹತ್ತಿರ ಕುಳಿತಿದ್ದ ಪ್ರಸಾದ್ ಶಾರದಾ ಅಂದ ಮಾತನ್ನು ಕೇಳಿ ದುಃಖ ಪಡುತ್ತಿದ್ದ ಅನಾಮಿಕಳ ಹತ್ತಿರ ಬಂದು ಸಮಾಧಾನಿಸುತ್ತಾನೆ. ಒಂದು ದಿನ ಬೆಡ್ರೂಮ್ ಅಲ್ಲಿ ಬೆಡ್ ಮೇಲೆ ಕುಳಿತುಕೊಂಡ ಶಾರದಾ ತನ್ನಲ್ಲಿ ತಾನು ಏನೋ ಅಂದುಕೊಳ್ಳುತ್ತಾ ಇರುತ್ತಾಳೆ. ಮಗನಿಗೆ ಸೊಸೆ ಮೇಲೆ ಏನಾದ್ರೂ ಅಸಹ್ಯ ಬರೋ ಹಾಗೆ ನಡೆದುಕೊಳ್ಬೇಕು. ಆಗಲೇ ರಮೇಶು ಅವರನ್ನ ಮನೆಯಿಂದ ಹೊರಗಟ್ಟುತ್ತಾನೆ. ಮಗನ ಮಾತಲ್ಲಿ ಇಟ್ಬಿಟ್ಟು ಆಸ್ತಿ ಎಲ್ಲ ಬರ್ಕೋತೀನಿ ಎಂದುಕೊಳ್ಳುತ್ತಿರುವಾಗಲೇ ಅನಾಮಿಕ ಹಾಲು ತೆಗೆದುಕೊಂಡು ಬಂದು ಕೊಡ್ತಾಳೆ. ಶಾರದಾ ಆ ಹಾಲಿನಲ್ಲಿ ವಿಷ ಬೆರೆಸಿ ಕುಡಿಯುತ್ತಾಳೆ. ಸ್ವಲ್ಪ ಹೊತ್ತಿಗೆ ದೊಡ್ಡದಾಗಿ ಶಾರದಾ ಅರಚುತ್ತಾಳೆ, ಮಗ ರಮೇಶು ಎನ್ನುತ್ತಾ ಕೆಳಗೆ ಬಿದ್ದು ಬಿಡುತ್ತಾಳೆ. ಅರಚಾಟದಂತ ತಾಯಿಯ ಮಾತು ಕೇಳಿ ರಮೇಶನ ಜೊತೆ ಎಲ್ಲರೂ ಒಳಗೆ ಬರುತ್ತಾರೆ. ಶಾರದಳ ಪರಿಸ್ಥಿತಿ ನೋಡಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾರೆ. ಇನ್ನು ಡಾಕ್ಟರ್ ಅಲ್ಲಿ ವಿಷವನ್ನು ಸಂಪೂರ್ಣವಾಗಿ ತೆಗೆದು ಒಂದು ಗಂಟೆಯ ನಂತರ ಶಾರದಳನ್ನು ಮಾಮೂಲು ಮನುಷ್ಯಳನ್ನಾಗಿ ಮಾಡುತ್ತಾನೆ. ತಾನು ಆಸ್ತಿಯಲ್ಲಿ ಭಾಗ ಕೇಳುತ್ತೇನೆ ಅಂತ ಸೊಸೆ ಮೊಮ್ಮಕ್ಕಳು ಸೇರಿ ತನಗೆ ಬಲವಂತವಾಗಿ ಹಾಲಿನಲ್ಲಿ ವಿಷ ಬೆರೆಸಿ ಕುಡಿಸಿದ್ದಾರೆ ಎಂದು ಶಾರದಾ ಸುಳ್ಳು ಹೇಳುತ್ತಾಳೆ. ರಮೇಶ್ ಅದನ್ನೇ ನಿಜ ಅಂತ ನಂಬುತ್ತಾನೆ. ಕೋಪದಿಂದ ಅನಾಮಿಕಳನ್ನು ತನ್ನ ಇಬ್ಬರು ಮಕ್ಕಳನ್ನು ಉಟ್ಟ ಬಟ್ಟೆಯಲ್ಲಿ ಮನೆಯಿಂದ ಹೊರಗೆ ತಳ್ಳುತ್ತಾನೆ. ಬಾಗಿಲು ಹಾಕಿಕೊಳ್ಳುತ್ತಾನೆ ರಮೇಶ್. ಬಾಗಿಲ ಹತ್ತಿರ ನಿಂತುಕೊಂಡು ಅನಾಮಿಕ ಕಣ್ಣೀರು ಹಾಕುತ್ತಾ ಅಳುತ್ತಾ ಬೇಡಿಕೊಳ್ಳುತ್ತಾಳೆ. ಏನು ಅಂದ್ರೆ ನನ್ ಮಾತು ನಂಬಿ, ನಾನು ಯಾವ ತರದ ವಿಷಯನೂ ಸೇರಿಸಿಲ್ಲ. ಅನಾಮಿಕ ಎಷ್ಟು ಬೇಡಿಕೊಂಡರೂ ರಮೇಶ್ ಬಾಗಿಲು ತೆಗೆಯುವುದಿಲ್ಲ. ಪ್ರಸಾದ್ ಹೋಗಿ ಬಾಗಿಲು ತೆಗೆಯುತ್ತಿದ್ದರೆ ಶಾರದಾ ಅಲ್ಲಿಗೆ ಬರುತ್ತಾಳೆ, ತನ್ನ ಮೇಲೆ ಆಣೆ ಹಾಕಿಸಿಕೊಳ್ಳುತ್ತಾಳೆ. ಬಾಗಿಲು ತೆಗೆಯಬೇಡ ಎಂದು ಅನಾಮಿಕಳಿಗೆ ಮಕ್ಕಳಿಗೆ ಯಾವ ರೀತಿಯ ಸಹಾಯ ಮಾಡಬೇಡ ಅಂತ ಆಣೆ ಹಾಕಿಸಿಕೊಳ್ಳುತ್ತಾಳೆ. ಅದರಿಂದ ಪ್ರಸಾದ್ ಕೂಡ ಕಣ್ಣೀರು ಹಾಕುತ್ತಾ ಇರುತ್ತಾನೆ. ಇದನ್ನೆಲ್ಲ ನೋಡಿದ ಶಾರದಾ ಸಂತೋಷಿಸುತ್ತಾ ಇರುತ್ತಾಳೆ. ಮೊದಲೇ ಚಳಿಗಾಲ,
ಇನ್ನು ಇಬ್ಬರು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಅನಾಮಿಕಳಿಗೆ ಯಾವ ಕಡೆ ಹೋಗುವುದೆಂದು ಅರ್ಥವಾಗುವುದಿಲ್ಲ ಎಲ್ಲಿ ಇರಬೇಕೋ ಅರ್ಥವಾಗುವುದಿಲ್ಲ ಹಾಳು ಬಿದ್ದ ಬಸ್ ಶೆಲ್ಟರ್ ಹತ್ತಿರ ಬರುತ್ತಾಳೆ ಚಳಿಯಂತ ಮಕ್ಕಳು ನಡುಗುತ್ತಾ ಇರುತ್ತಾರೆ ಕಣ್ಣೀರು ಹಾಕಿಕೊಂಡು ಚಳಿಯಂತ ಮಕ್ಕಳನ್ನು ಕರೆದುಕೊಂಡು ಅನಾಮಿಕ ಒಂದು ಮನೆ ಹತ್ತಿರ ಹೋಗಿ ಬಾಗಿಲು ತಟ್ಟುತ್ತಾಳೆ ಒಂದು ದೊಡ್ಡ ಹೆಂಗಸು ಹೊರಗೆ ಬರುತ್ತಾಳೆ ಅನಾಮಿಕಳ ಕಷ್ಟವನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ತಿನ್ನಲಿಕ್ಕೆ ಬ್ರೆಡ್ ಹೊದ್ದುಕೊಳ್ಳುವುದಕ್ಕೆ ಬೆಡಿಶೀಟ್ಟನ್ನು ಕೊಡುತ್ತಾಳೆ ಆ ದೊಡ್ಡ ಹೆಂಗಸಿಗೆ ಅನಾಮಿಕ ಕೃತಜ್ಞತೆಯಿಂದ ನಮಸ್ಕಾರ ಮಾಡಿ ಅಲ್ಲಿಂದ ಆ ಬಸ್ ಶೆಲ್ಟರ್ ಹತ್ತಿರ ಬಂದು ಅಲ್ಲಿ ಆ ದೊಡ್ಡ ಹೆಂಗಸು ಕೊಟ್ಟ ಬೆಡಿಶೀಟ್ಟನ್ನು ಹಾಸಿಕೊಂಡು ಮಲಗುತ್ತಾಳೆ ಅನಾಮಿಕ ಎಚ್ಚರವಾಗಿ ಇರುತ್ತಾಳೆ ನಾಳಿನ ಬದುಕು ಹೇಗೆ ನಡೆಯುತ್ತೆ ಅಂತ ಆಲೋಚಿಸುತ್ತಾ ಇರುತ್ತಾಳೆ ಮಾರನೇ ದಿನ ಮಕ್ಕಳಿಬ್ಬರು ನಿದ್ದೆಯಿಂದ ಏಳುತ್ತಾರೆ ಅನಾಮಿಕಳನ್ನು ನಿದ್ದೆಯಿಂದ ಎಬ್ಬಿಸುತ್ತಾರೆ ಮಕ್ಕಳನ್ನು ಕರೆದುಕೊಂಡು ಅನಾಮಿಕ ಮನೆ ಕೆಲಸಕ್ಕಾಗಿ ಮನೆ ಮನೆ ತಿರುಗುತ್ತಾಳೆ ಆದರೆ ಯಾರೊಬ್ಬರು ಕೆಲಸ ಮಾಡಿಸಿಕೊಳ್ಳುವುದಿಲ್ಲ ಅದರಿಂದ ಅನಾಮಿಕಳಿಗೆ ಏನು ಮಾಡುವುದೋ ಅರ್ಥವಾಗುವುದಿಲ್ಲ ಆಗಲೇ ಸಮಯ ಬಹಳವಾಗಿ ಹೋಗಿರುತ್ತದೆ ಭವ್ಯ ನವ್ಯ ಇಬ್ಬರು ಹಸುವೆಯಂತ ಅಳುತ್ತಾ ಇರುತ್ತಾರೆ ಅನಾಮಿಕ ಇನ್ನು ಮಾಡುವುದಕ್ಕೆ ಏನೂ ಇಲ್ಲದೆ ಅಳುತ್ತಿರುವ ಮಕ್ಕಳನ್ನು ಕರೆದುಕೊಂಡು ಬಜಾರಿನಲ್ಲಿರುವ ಕೊಳಾಯಿ ಹತ್ತಿರ ಬಂದು ನೀರು ಕುಡಿಯುತ್ತಾ ಮಕ್ಕಳಿಗೆ ಕೂಡ ನೀರು ಕುಡಿಸುತ್ತಾಳೆ ಅಮ್ಮ ಹಸುವಾಗ್ತಾ ಇದೆ ತಿನ್ನೋದಕ್ಕೆ ಏನಾದರೂ ಕೊಡಮ್ಮ ಅಮ್ಮ ನೀನು ಕೇಳಬೇಡ ತಂಗಿ ಅಮ್ಮನ್ನ ನಮ್ಮನ್ನ ಅಪ್ಪ ಮನೆಯಿಂದ ಹೊರಗೆ ತಳ್ಳಿಬಿಟ್ಟಿದ್ದಾನೆ ಅಮ್ಮಂಗೆ ಈಗ ಕೆಲಸ ಇಲ್ಲ ಅದಕ್ಕೆ ಅಮ್ಮ ಅಳ್ತಾ ಇದ್ದಾಳೆ ಸ್ವಲ್ಪ ತಡ್ಕೋ ತಂಗಿ ಎಂದು ಹೇಳುತ್ತಿದ್ದಾಗ ಅದನ್ನು ಕೇಳಿದ ಅನಾಮಿಕ ಕಣ್ಣೀರು ಹಾಕುತ್ತಾಳೆ ಅನಾಮಿಕಳಿಗೆ ಸ್ವಲ್ಪ ದೂರದಲ್ಲಿ ಕಸ ಎತ್ತುತ್ತಿರುವ ಹುಡುಗಿ ಕಾಣಿಸುತ್ತಾಳೆ ಆ ಹುಡುಗಿಯನ್ನು ಕರೆದು ಕೇಳುತ್ತಾಳೆ ಆಗ ಹೀಗೆ ಕಸ ಎತ್ತಿಕೊಂಡು ಮಾರಿದರೆ ದುಡ್ಡು ಬರುತ್ತದೆ ಅಂತ ಹೇಳುತ್ತಾಳೆ ಆಗ ಅನಾಮಿಕ ಕೂಡ ಕಸ ಪೇಪರ್ಗಳನ್ನು ತೆಗೆದುಕೊಂಡು ಮಾರಾಟ ಮಾಡುತ್ತಾಳೆ ಸ್ವಲ್ಪ ದುಡ್ಡು ಬರುತ್ತಲೇ ಸಾಮಾನು ಸ್ವಲ್ಪ ಅಡಿಗೆ ಪಾತ್ರೆಗಳನ್ನು ಖರೀದಿಸುತ್ತಾಳೆ ಮಣ್ಣಿನ ಒಲೆ ಮಾಡಿ ಸೌದೆ ತೆಗೆದುಕೊಂಡು ಬಂದು ಅಡಿಗೆ ಮಾಡುತ್ತಿರುತ್ತಾಳೆ ಸಾಯಂಕಾಲವಾಗುತ್ತಿದ್ದಾಗ ಚಳಿ ಕೊಲ್ಲುತ್ತಾ ಇರುತ್ತದೆ ಮಕ್ಕಳು ಅನಾಮಿಕ ಒಲೆ ಹತ್ತಿರ ಕುಳಿತುಕೊಂಡು ಚಳಿ ಕಾಯಿಸುತ್ತಾ ಇರುತ್ತಾರೆ ಆಗಲೇ ಆ ಕಡೆಯಿಂದ ಮಾಡರ್ನ್ ಡ್ರೆಸ್ ನಲ್ಲಿ ಹೋಗುತ್ತಿದ್ದ ಅತ್ತೆ ಶಾರದಾ ಅನಾಮಿಕಳನ್ನು ಮಕ್ಕಳನ್ನು ನೋಡಿ ಕಾರ್ ಇಳಿದು ಅವರ ಹತ್ತಿರ ಬರುತ್ತಾಳೆ ಆ ಬೆಡ್ಶೀಟ್ ಅನ್ನು ಎಳೆದುಕೊಳ್ಳುತ್ತಾಳೆ ಎಲ್ಲರೂ ಯಾರು ಅಂತ ನೋಡುತ್ತಾರೆ ಆಗ ಅವರಿಗೆ ನಗುತ್ತಿರುವ ಶಾರದಾ ಕಾಣಿಸುತ್ತಾಳೆ ಕೋಪ ಬಂದ ಭವ್ಯ ನವ್ಯ ಪಕ್ಕದಲ್ಲೇ ಇದ್ದ ಕೋಲನ್ನು ತೆಗೆದುಕೊಂಡು ಶಾರದಳನ್ನು ಹೊಡೆಯಲಿಕ್ಕೆ ಹೋಗುತ್ತಾರೆ ಅದರಿಂದ ಶಾರದಾ ಭಯಪಟ್ಟು ಕಾರಿನಲ್ಲಿ ಹೊರಟು ಹೋಗುತ್ತಾಳೆ ಅನಾಮಿಕ ಹಾಗೆ ಚಳಿಕಾಲದಲ್ಲಿ ಕಷ್ಟಪಡುತ್ತಾ ತನ್ನ ಜೀವನವನ್ನು ತನ್ನ ಇಬ್ಬರು ಮಕ್ಕಳೊಂದಿಗೆ ಹಾಗೆ ಕಳೆಯುತ್ತಾ ಇರುತ್ತಾಳೆ ಒಂದೂರಿನಲ್ಲಿ ಮಣ್ಣಿನ ಮನೆಯಲ್ಲಿ ಇರುತ್ತಿರುವ ಅನಾಮಿಕಳಿಗೆ 5 ತಿಂಗಳು ತುಂಬಿ 6 ತಿಂಗಳು ಶುರುವಾಗುತ್ತದೆ ಬಾಗಿಲ ಹತ್ತಿರ ನಿಂತುಕೊಂಡು ಅನಾಮಿಕ ರೋಡಿನ ಕಡೆಗೆ ಆಸೆಯಿಂದ ನೋಡುತ್ತಿರುತ್ತಾಳೆ ಆಗಲೇ ಗ್ಲಾಸ್ನಲ್ಲಿ ಹಾಲು ತೆಗೆದುಕೊಂಡು ಬಂದ ಗಂಡ ರಮೇಶ್ ಅನಾಮಿಕ ನೋಟವನ್ನು ಗಮನಿಸಿ ಹೀಗಂತಾನೆ ನೋಡು ಅನಾಮಿಕ ನೀನೆಷ್ಟು ಎದುರು ನೋಡಿದ್ರೂ ನಮ್ಮಮ್ಮ ಅಪ್ಪ ಬರೋದಿಲ್ಲ ನಮ್ಮನ್ನ ನೋಡೋದಿಲ್ಲ ಅವ್ರಿಗೆ ಯಾವಾಗಲೂ ದೊಡ್ಡ ಮಗ ದೊಡ್ಡ ಸೊಸೆ ಅವರ ಮಕ್ಕಳು ಮಾತ್ರವೇ ಬೇಕು ಚಿಕ್ಕ ಮಗ ನಾನು ಬೇಡ ನೀನೂ ಬೇಡ ಮತ್ತೆ ಮಕ್ಕಳು ಕೂಡ ಬೇಡ ಹಾಗನ್ಬೇಡಿ ಅತ್ತೆಗೆ ಬರಬೇಕು ಅಂತಾನೆ ಇರುತ್ತೆ ಆದ್ರೆ ಅಕ್ಕ ಏನಾದ್ರಾಗ್ಲೇ ಅನಾಮಿಕ ಈಗ ನೀನು 6ನೇ ತಿಂಗಳ ಗರ್ಭಿಣಿ ನೀನು ಸಂತೋಷವಾಗಿರಬೇಕಾದ ಸಮಯ ನೀನು ಆಸೆ ಪಡುತ್ತಾ ದುಃಖ ಪಡ್ತಾ ಇರಬೇಡ ಆಸೆ ಪಡದೆ ದುಃಖ ಪಡದೆ ಹೇಗಿರ್ಲಿ ಹೇಳಿ ಬಸ್ರಿಯಾದ ಸೊಸೆಗೆ ಏನೋ ತಿನ್ಬೇಕು ಅಂತ ಅನ್ಸುತ್ತೆ ಅಂತ ನಮ್ಮಕ್ಕ ಅದೇ ನನ್ನ ವಾರ್ಗಿತ್ತಿಗೆ ಗೊತ್ತಿಲ್ಲ ಅಂತೀಯ ಗೊತ್ತಿದ್ರೆ ಯಾವಾಗ್ಲೂ ನಮ್ಮಮ್ಮನ್ನ ನಿನ್ ಹತ್ರ ಕಳಿಸ್ತಾ ಇದ್ದಿಲ್ಲಲ್ಲೋ ಅನಾಮಿಕ ಸರಿ ನಾನು ಕಾಡ್ಗೆ ಹೋಗಿ ಸೌದೆ ಕಡ್ಕೊಂಡ್ ಬರ್ತೀನಿ ನೀನು ಹಾಲು ಕುಡಿದು ಜಾಗೃತಿಯಾಗಿರು ಎಂದು ಹೇಳುತ್ತಲೇ ರಮೇಶ್ ಮನೆಯ ಹೊರಗಿರುವ ಕೊಡಲಿಯನ್ನು ತೆಗೆದುಕೊಂಡು ಊರಿನ ಪಕ್ಕದಲ್ಲಿರುವ ಕಾಡಿಗೆ ಹೋಗುತ್ತಾನೆ ಒಂದು ಒಣಗಿ ಹೋದ ಮರ ಕಾಣಿಸುತ್ತದೆ ಆ ಮರವನ್ನು ನೋಡಿ ಹೀಗಂದ್ಕೋತಾನೆ ಈ ಮರ ಎಲ್ಲ ಕಡಿದ್ಬಿಟ್ಟು ಇದನ್ನ ಮಾರಿದ್ರೆ ತುಂಬಾ ದುಡ್ಡು ಬರುತ್ತೆ ಆಗ ಅನಾಮಿಕಳನ್ನು ಹಾಸ್ಪಿಟಲಲ್ಲಿ ಚೆನ್ನಾಗಿ ತೋರಿಸ್ಬೋದು ಎಂದು ಅಂದುಕೊಂಡು ಆ ಮರ ಹತ್ತಲಿಕ್ಕೆ ಹೋದಾಗ ಕಾಲು ಜಾರಿ ಕೆಳಗೆ ಬೀಳುತ್ತಾನೆ ಬಲಗೈ ಬಲಗಾಲು ಎರಡೂ ಮುರಿದು ಹೋಗುತ್ತದೆ ಹೇಳೋದಕ್ಕೆ ಎಷ್ಟು ಪ್ರಯತ್ನ ಮಾಡಿದರೂ ರಮೇಶ್ ಹೇಳಲಾರದೆ ಹೋಗ್ತಾನೆ ಯಾರಾದರೂ ಬರ್ತಾರೋ ಏನೋ ಅಂತ ಸುತ್ತಲೂ ನೋಡುತ್ತಾ ಆಸೆಯಿಂದ ಎದುರು ನೋಡುತ್ತಾ ಇರ್ತಾನೆ ಸೂರ್ಯಾಸ್ತವಾಗುತ್ತದೆ ಮನೆ ಹತ್ತಿರ ರಮೇಶನಿಗಾಗಿ ಎದುರು ನೋಡುತ್ತಾ ಇರುತ್ತಾಳೆ ಅನಾಮಿಕ ಕತ್ತಲಾಯಿತು ಈ ದಿನ ಇನ್ನೂ ಇವರು ಕಾಡಿಂದ ಬರಲಿಲ್ಲ ಅಲ್ಲಿ ಏನಾದರೂ ಆಪತ್ತಿನಲ್ಲಿ ಸಿಕ್ಕೊಂಡ್ರ ಏನೋ ಎಂದು ಅನಾಮಿಕ ಮನೆಯಿಂದ ಲಾಂದ್ರ ಹಿಡಿದುಕೊಂಡು ಹೊರಗೆ ಬಂದು ಕಾಡಿಗೆ ಬರುತ್ತಾಳೆ ಲಾಂದ್ರದ ಬೆಳಕಿನಲ್ಲಿ ರಮೇಶನನ್ನು ಕರೆಯುತ್ತಾ ಅವನಿಗಾಗಿ ಎಲ್ಲ ಕಡೆ ನೋಡ್ತಾ ಇರ್ತಾಳೆ ಒಂದು ಮರದ ಕೆಳಗೆ ಪ್ರಜ್ಞೆ ಇಲ್ಲದೆ ಬಿದ್ದ ರಮೇಶ್ ಕಾಣಿಸುತ್ತಾನೆ ಆತುರತೆಯಿಂದ ಅವನ ಹತ್ರ ಬರ್ತಾಳೆ ಅಳುತ್ತಾ ಅವನನ್ನು ಎಬ್ಬಿಸುತ್ತಾಳೆ ಕಣ್ಣು ತೆಗೆದ ರಮೇಶನಿಗೆ ತನಗಾಗಿ ಕಾಡಿಗೆ ಬಂದ ಅನಾಮಿಕ ಕಾಣಿಸುತ್ತಾಳೆ ಅಯ್ಯೋ ಅನಾಮಿಕ 6 ತಿಂಗಳ ಗರ್ಭಿಣಿಯಾಗಿ ನನ್ನನ್ನು ಹುಡ್ಕೊಂಡು ಬಂದ್ಯ ಬರ್ತಿ ನಾನು ಹೇಗಿರಲಿ ಹೇಳಿ ಕತ್ತಲಾಗೋಯ್ತು ಯಾವಾಗಲೂ ಬರೋ ನೀವು ಈ ದಿನ ಬರಲಿಲ್ಲ ಅಂದರೆ ಏನೋ ಆಪತ್ತಿನಲ್ಲಿ ಸಿಕ್ಕೊಂಡಿದ್ದೀರಿ ಅಂತ ಅಂದ್ಕೊಂಡು ಇಲ್ಲಿ ನೋಡಿ ಇಲ್ಲ ಅಂದ್ರೆ ಹಿಡ್ಕೊಂಡು ಬಂದೆ
ಕಾಲು ಜಾರಿ ಮರದಿಂದ ಕೆಳಗೆ ಬಿದ್ದೆ ಅನಾಮಿಕಾ ಬಲಗಾಲು ಬಲಗೈ ಕದಲಿಸಲಾರದೆ ಹೋಗ್ತಾ ಇದ್ದೀನಿ ಬಹುಶಃ ಮುರಿದೋದಾಗಿದೆ ನಿಮಗೆ ಏನು ಆಗಲ್ಲರಿ ನಾನು ಇದಿನಲ್ಲ ನನ್ನ ಹಿಡ್ಕೊಂಡು ನಿಧಾನವಾಗಿ ಹೇಳಿ ನಿಮ್ಮ ಬಲಗಾಲಿಗೆ ನಾನು ಸಪೋರ್ಟ್ ಆಗಿ ನಿಲ್ತೀನಿ ಮೊದಲು ನಾವು ಈ ಕಾಡಿನಿಂದ ಮನೆಗೆ ಹೊರಟು ಹೋಗೋಣ ಎಂದು ಅನಾಮಿಕಾ ಹೇಳುತ್ತಲೇ ರಮೇಶ್ ಅನಾಮಿಕಳ ಸಹಾಯದಿಂದ ಎದ್ದು ನಡೆಯುತ್ತಾ ಮನೆಗೆ ಬರುತ್ತಾನೆ ಮಂಚದ ಮೇಲೆ ಮಲಗುತ್ತಾನೆ ಅಳುತ್ತಾ ಅನಾಮಿಕಾ ಕಾಲು ತಿಕ್ಕುತ್ತಾ ಇರುತ್ತಾಳೆ ದುಃಖ ಪಡುತ್ತಾ ಇರ್ತಾನೆ ರಮೇಶ್ ಭಗವಂತ ಇದು ನಿನಗೆ ಸ್ವಲ್ಪವೂ ನ್ಯಾಯವಲ್ಲ ತಂದೆ ಇಷ್ಟು ಕಾಲ ಮಕ್ಕಳು ಹುಟ್ಟಲಿಲ್ಲ ಅಂತ ದುಃಖ ಆ ದುಃಖದಿಂದ ಹೊರಗೆ ಬಂದು ಸ್ವಲ್ಪ ಸುಧಾರಿಸಿದ ಮೇಲೆ ಕೈಕಾಲು ಮುರಿದು ನನ್ನನ್ನು ಹೀಗೆ ಮಂಚದಲ್ಲಿ ಮಲಗಿಸಿದೆ ಈಗ ನನ್ನ ಮನೆ ಹೇಗೆ ನಡೆಯುತ್ತೆ ನಾನಿದ್ದೀನಲ್ಲ ರೀ ನಾನು ನಿಮ್ಮನ್ನು ಕಾಪಾಡ್ಕೋತೀನಿ ಅನಾಮಿಕಾ ಈಗ ನೀನು 6 ತಿಂಗಳ ಗರ್ಭಿಣಿ ಬಹಳ ಜಾಗೃತಿಯಾಗಿರಬೇಕು ನೀವು ಧೈರ್ಯವಾಗಿರಿ ನಾನೆಲ್ಲ ನೋಡ್ಕೋತೀನಿ ಹೊಟ್ಟೆಲಿರೋ ಮಗುನು ಒಂದು ಕಾಲು ಒಂದು ಕೈ ಇಲ್ಲದಿರುವ ನಿಮ್ಮನ್ನು ನಾನು ನೋಡ್ಕೋತೀನಿ ನಾಳೆಯಿಂದ ನಾನು ಕಾಡಿಗೆ ಹೋಗಿ ಸೌದೆ ಹೊಡ್ಕೊಂಡು ಬರ್ತೀನಿ ನಿನ್ನನ್ನು ಸರಿಯಾಗಿ ನೋಡಲಾರದೆ ಹೋಗ್ತಾ ಇದ್ದೀನಿ ಅನಾಮಿಕಾ ನನ್ನನ್ನು ಕ್ಷಮಿಸು ನೀವು ಪ್ರಾಣದಿಂದಿದ್ದೀರಾ ನಂಗಷ್ಟೇ ಸಾಕು ನನ್ನ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತೀನಿ ಇನ್ನು ಆ ದಿನ ರಾತ್ರಿ ಶುರುವಾದ ಮಳೆ ಒಂದು ವಾರದಿಂದ ಬೀಳುತ್ತಲೇ ಇರುತ್ತದೆ ಅದರಿಂದ ಕಾಡಿಗೆ ಹೋಗಿ ಸೌದೆ ಹೊಡೆಯೋದಕ್ಕೆ ಮಾರುವುದಕ್ಕೆ ಅನಾಮಿಕಳಿಗೆ ಸಾಧ್ಯವಾಗುವುದಿಲ್ಲ ಮನೆಯಲ್ಲಿರುವ ಸಾಮಾನುಗಳೆಲ್ಲ ಮುಗಿದು ಹೋಗುತ್ತೆ ಆಗಲೇ ಇರುವ ಸ್ವಲ್ಪ ಸಾಮಾನಿನಿಂದ ಒಂದು ಹೊತ್ತು ಊಟ ಮಾಡುತ್ತಾ 2 ಹೊತ್ತು ನೀರು ಕುಡಿಯುತ್ತಾ ರಮೇಶನಿಗೆ ಮಾತ್ರ 3 ಹೊತ್ತು ಊಟ ಹಾಕುತ್ತಿದ್ದಳು ಅನಾಮಿಕಾ ಸಾಮಾನು ಕೊಳ್ಳಲಿಕ್ಕೆ ದುಡ್ಡು ಕೂಡ ಇಲ್ಲದೆ ಇದ್ದುದರಿಂದ ಇನ್ನು ಮಾಡುವುದಕ್ಕೇನೂ ಇಲ್ಲದೆ ಅನಾಮಿಕಾ ತನ್ನ ಪಕ್ಕದ ಮನೆಯ ಕಾವೇರಿ ಹತ್ತಿರ ಸ್ವಲ್ಪ ದುಡ್ಡನ್ನು ಸಾಲವಾಗಿ ಕೇಳ್ತಾಳೆ ಅಡವಿಡಲಿಕ್ಕೆ ಏನೂ ಇಲ್ಲದೆ ದುಡ್ಡು ಕೊಡಲಾರೆ ಅನ್ನುತ್ತಾಳೆ ಕಾವೇರಿ ಅನಾಮಿಕಾ ಬೇಡಿಕೊಳ್ಳುತ್ತಾ ಕಾವೇರಿ ಕಾಲು ಹಿಡಿತಾಳೆ ದುಡ್ಡಿಲ್ಲ ಅಂತ ಹೇಳಿ ದಬ್ಬಿ ಒಳಗಡೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾಳೆ ಕಾವೇರಿ ಅಳುತ್ತಾ ಅನಾಮಿಕಾ ಮನೆಗೆ ತಿರುಗಿ ಬರುತ್ತಾಳೆ 2 ದಿನದಿಂದ ತಿನ್ನೋದಕ್ಕೆ ಏನೂ ಇಲ್ಲದೆ ಇಬ್ಬರು ನೀರು ಕುಡಿಯುತ್ತಾ ಬರುತ್ತಾರೆ ಇನ್ನು ಬಿಸಿಲು ಬರುವುದಕ್ಕೆ ಶುರುವಾಗುತ್ತದೆ ತಡ ಮಾಡದೆ ತಕ್ಷಣ ಅನಾಮಿಕಾ ಕೊಡಲಿ ತೆಗೆದುಕೊಂಡು ಸೌದೆಗಾಗಿ ಕಾಡಿಗೆ ಹೋಗುತ್ತಾಳೆ ಒಂದು ಕಡೆ ಒಣಗಿ ಹೋದ ಒಂದು ಮರ ಕಾಣಿಸುತ್ತದೆ ಅನಾಮಿಕಳಿಗೆ ಆ ಮರದ ಹತ್ತಿರ ಬಂದು ಸೌದೆ ಹೊಡೆಯುತ್ತಾಳೆ ಇನ್ನು ಆಗಲೇ ಕಾವೇರಿ ಪಕ್ಕದೂರಿನಲ್ಲಿ ಕೆಲಸ ಮುಗಿಸಿಕೊಂಡು ಬರುತ್ತಿದ್ದಾಗ ಕಾವೇರಿಯನ್ನು ಹುಲಿ ನೋಡುತ್ತದೆ ಹುಲಿ ಅರಚುತ್ತಾ ಕಾವೇರಿಯ ಮೇಲಕ್ಕೆ ಬರುತ್ತಾ ಇರುತ್ತದೆ ಕಾಪಾಡಿ ರಕ್ಷಿಸಿ ಯಾರಾದರೂ ಇದ್ದೀರಾ ಹುಲಿ ನನ್ನನ್ನು ಸಾಯಿಸುತ್ತೆ ಕಾಪಾಡಿ ಎಂದು ಅರಚುತ್ತಾ ಓಡುತ್ತಾ ಇರುತ್ತಾಳೆ ಹಿಂದೆ ಹುಲಿ ಕೂಡ ಅರಚುತ್ತಾ ಓಡುತ್ತಾ ಬರುತ್ತಿರುತ್ತದೆ ಕಾವೇರಿ ಆಯಾಸ ಪಡುತ್ತಾ ಒಂದು ದೊಡ್ಡ ಬಂಡೆ ಕಲ್ಲ ಮೇಲೆ ಹತ್ತಿ ಕೂತ್ಕೋತಾಳೆ ಅಲ್ಲಿಗೆ ಹುಲಿ ಬಂದು ಅರಚುತ್ತಾ ಇರುತ್ತದೆ ಅನಾಮಿಕಾ ಕಟ್ಟಿಗೆಯನ್ನೆಲ್ಲ ಕಟ್ಟು ಮಾಡಿಕೊಂಡು ಅವುಗಳನ್ನು ತಲೆ ಮೇಲೆ ಇಟ್ಟುಕೊಂಡು ಮನೆಗೆ ಬರುತ್ತಿರುತ್ತಾಳೆ ಕಲ್ಲಿನ ಮೇಲೆ ಕುಳಿತುಕೊಂಡ ಕಾವೇರಿ ಮೇಲಕ್ಕೆ ಹುಲಿ ಹೋಗುತ್ತಾ ಇದ್ದಾಗ ಆಗಲೇ ಅಲ್ಲಿಗೆ ಸೌದೆಯ ಕಟ್ಟನ್ನು ಎತ್ತಿಕೊಂಡು ಅನಾಮಿಕಾ ಬರುತ್ತಾಳೆ ಅನಾಮಿಕಳನ್ನು ನೋಡಿ ಕಾವೇರಿ ಹೀಗನ್ನುತ್ತಾಳೆ ಅನಾಮಿಕಾ ನನ್ನನ್ನು ಕಾಪಾಡು ನನ್ನ ಕಾಪಾಡು ನಿನಗೆ ಕೈ ಮುಗಿತೀನಿ ಎಂದು ಕಾವೇರಿ ಅನಾಮಿಕಳನ್ನು ಬೇಡಿಕೊಳ್ಳುತ್ತಾಳೆ ಹುಲಿ ಇಬ್ಬರನ್ನು ನೋಡುತ್ತಾ ಅರಚುತ್ತಾ ಇರುತ್ತದೆ ಕಾವೇರಕ್ಕ ಹುಲಿ ನನ್ನನ್ನು ನೋಡಿದೆ ನೀನು ಹೊರಟು ಹೋಗು ಕಾವೇರಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹುಲಿ ಅನಾಮಿಕಳನ್ನು ನೋಡಿ ಅರಚುತ್ತಾ ಇರುತ್ತದೆ ಹುಲಿ ರಾಜ ನಾನು 6 ತಿಂಗಳ ಗರ್ಭವತಿ ನನ್ನ ಹೊಟ್ಟೆನಲ್ಲಿ ಮಗು ಇದೆ ನನ್ನ ಗಂಡ ಕೈ ಕಾಲು ಮುರಿದು ಮಂಚದಲ್ಲಿ ಬಿದ್ದಿದ್ದಾನೆ ನಾನು ಹೋಗಿ ಒಂದು ಸಲ ನನ್ನ ಗಂಡನನ್ನು ನೋಡಿ ಹೊಟ್ಟೆ ತುಂಬ ಅನ್ನ ಕೊಟ್ಟು ಬರ್ತೀನಿ ಬಂದ ತಕ್ಷಣ ನನ್ನನ್ನು ನನ್ನ ಹೊಟ್ಟೆಲಿರೋ ಮಗುವನ್ನು ತಿನ್ನು ಹುಲಿ ದನದ ಕಥೆಯನ್ನು ನನಗೆ ಹೇಳಬೇಡ ಈ ಕಥೆಯಲ್ಲಿರುವ ಹುಲಿ ನನಗೆ ತಾತಯ್ಯ ಆಗ್ತಾನೆ ಈ ಕಥೆನ ನನಗೆ ಮೊದಲೇ ಹೇಳಿದ್ದಾನೆ ಅಲ್ಲಿ ಹಸು ಆಗಿದ್ದರಿಂದ ಬಂದಿದೆ ನಾನು ಮನುಷ್ಯರ ಮಾತನ್ನು ನಿಜಕ್ಕೂ ನಂಬುವುದಿಲ್ಲ ಎಂದು ಹುಲಿರಾಯ ಹೇಳಿದರು ಅನಾಮಿಕಾ ಒಪ್ಪದೆ ಆ ಹುಲಿಯನ್ನು ಬಹಳ ಹೊತ್ತು ಬೇಡಿಕೊಳ್ಳುತ್ತಾಳೆ ಕೊನೆಗೆ ಹುಲಿ ಒಪ್ಪಿಕೊಳ್ಳುತ್ತದೆ ಅನಾಮಿಕಾ ಹುಲಿಗೆ ಧನ್ಯವಾದ ಹೇಳಿ ಸೌದೆಯನ್ನು ತೆಗೆದುಕೊಂಡು ಹೋಗಿ ಅವುಗಳನ್ನು ಮಾರಿ ಬಂದ ದುಡ್ಡಿನಿಂದ ರಮೇಶನಿಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಮತ್ತೆ ಸೌದೆಯನ್ನು ಒಡೆದುಕೊಂಡು ಬರ್ತೀನಿ ಅಂತ ಹೇಳಿ ಕೊಡಲಿಯನ್ನು ತೆಗೆದುಕೊಂಡು ಕಾಡಿಗೆ ಬರ್ತಾಳೆ ಅನಾಮಿಕಾ ಹುಲಿ ಹತ್ತಿರ ಬರುತ್ತಾಳೆ ತನ್ನ ಹತ್ತಿರ ತಿರುಗಿ ಬಂದ ಅನಾಮಿಕಳನ್ನು ನೋಡಿ ಹುಲಿ ಹೀಗನ್ನುತ್ತದೆ ನನ್ನನ್ನು ಕ್ಷಮಿಸು ತಾಯಿ ಇಷ್ಟು ಪ್ರಾಮಾಣಿಕತೆ ಇರುವ ನಿನ್ನನ್ನು ನಾನು ತಿನ್ನಲಾರೆ ಈ ದಿನದಿಂದ ಕಟ್ಟಿಗೆ ಆಹಾರ ಎಲ್ಲವನ್ನೂ ನಾನೇ ಸಂಪಾದಿಸಿಕೊಡ್ತೀನಿ ಎಂದು ಹೇಳುತ್ತಲೇ ಅನಾಮಿಕಾ ಹುಲಿಯನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾಳೆ ಇನ್ನು ಆಗಿನಿಂದ ಅನಾಮಿಕಳಿಗೆ ಹುಲಿ ಸಹಾಯ ಮಾಡುತ್ತಾ ಇರುತ್ತದೆ ತನ್ನ ಗಂಡ ರಮೇಶನ ಜೊತೆ ಸೇರಿ ಸಂತೋಷವಾಗಿ ಜೀವಿಸುತ್ತಾ ಇರ್ತಾಳೆ